ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸಮಸ್ತ ನಾಡಿನ ಜನತೆಗೆ, ಈ ದೇಶದ ನೂರಾರು ಶೋಷಿತ ಸಮುದಾಯಗಳಿಗೆ ಸಂವಿಧಾನದ ಮೂಲಕ ಮಾನವ ಹಕ್ಕುಗಳನ್ನು ನೀಡಿದಂತಹ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈ ದೇಶಕ್ಕೆ ಒಂದು ಮಹಾಭಾರತ ಬೇಕಾಯಿತು, ಅದನ್ನು ರಚಿಸಲಿಕ್ಕೆ ಶೂದ್ರನಾದ ವ್ಯಾಸರ ಬೇಕಾಯಿತು, ಈ ದೇಶಕ್ಕೆ ಒಂದು ರಾಮಾಯಣ ಬೇಕಾಯಿತು, ಅದನ್ನು ರಚಿಸಲಿಕ್ಕೆ ಬೇಡನಾದ ವಾಲ್ಮೀಕಿ ಬೇಕಾಯಿತು, ಈ ದೇಶಕ್ಕೆ ಒಂದು ಸಂವಿಧಾನ ಬೇಕಾಯಿತು, ಆ ಸಂವಿಧಾನವನ್ನು ರಚಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರಬೇಕಾಯಿತು. ಆದರೂ ಸಹ ನಮ್ಮೆಲ್ಲ ಶೋಷಿತ ವರ್ಗಗಳಿಗೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಒಂದು ಸಾಮಾಜಿಕ ನ್ಯಾಯವನ್ನು, ಕೇವಲ ಶೋಷಿತ ವರ್ಗಗಳಲ್ಲದೆ ಹಿಂದುಳಿದ, ದಲಿತ ಮತ್ತು OBC ಸಮುದಾಯ, ಮುಂದುವರೆದ ಸಮುದಾಯ ಎಲ್ಲರಿಗೂ ಸಹ ಸಂವಿಧಾನದ ಮೂಲಕ ಎಲ್ಲ ರೀತಿಯಿಂದಲೂ ಒಂದು ರಕ್ಷಣೆ ಸಿಗ್ತಕ್ಕಂಥದ್ದನ್ನು ಮರೆತು ಕೇವಲ ಒಂದು ವರ್ಗಕ್ಕೆ ಸೀಮಿತಗೊಳಿಸಲಾಗಿದೆ ಅಂಬೇಡ್ಕರ್ ಅವರನ್ನು. ಕೇವಲ ಒಂದು ಜಾತಿಯವರು ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು, ಇದು ಒಂದು ಬೇಸರದ ಸಂಗತಿ. ಮುಂದಿನ ದಿನಗಳಲ್ಲಿ ಈ ಸಂವಿಧಾನವನ್ನು, ಮಹತ್ವವನ್ನು ಅರ್ಥಕೊಂಡು ಎಲ್ಲರೂ ಸಹ ಬಾಬಾ ಸಾಹೇಬರಿಗೆ ಈ ದೇಶಾದ್ಯಂತ ಗೌರವವನ್ನು ಸಲ್ಲಿಸಬೇಕು, ಕೆಲಸವನ್ನು ಮಾಡಬೇಕು. ಇವತ್ತು ಈ ಬಾಬಾ ಸಾಹೇಬರು ರಚಿಸಿದಂಥ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಪಡ್ಕೊಂಡಿರ್ತಕ್ಕಂಥವರು, ಅದರ ಮೂಲಕ ಚುನಾಯಿತರಾದಂಥವರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಶೋಚನೀಯ ಸಂಗತಿ. ಅಂಥದ್ದೇನಾದರೂ ಒಂದು ಅಂಥ ಕೆಲಸಕ್ಕೆ ಹಾಕಿದರೆ, ಈಗಾಗಲೇ ಶೋಚಿತ ಸಮುದಾಯಗಳು ಸಾಕಷ್ಟು ಜಾಗೃತಿಯನ್ನು ಗಳಿಸಿದ್ದಾವೆ, ಶಿಕ್ಷಣವಂತರಾಗ್ತಾ ಇದ್ದಾರೆ. ಆ ಮೂಲಕವಾಗಿ ನೀವು ಈ ದೇಶಕ್ಕೆ ಗೌರವ ಕೊಡಬೇಕು ಅಂದರೆ ಅದು ಈ ಸಂವಿಧಾನಕ್ಕೆ ಗೌರವ ಕೊಟ್ಟರೆ ಮಾತ್ರ ಈ ದೇಶದ ಗೌರವಕ್ಕೆ ಸಲ್ಲಿಸ್ತಕ್ಕಂಥದ್ದು. ಇನ್ನು ಯಾವುದೇ ಸಂದರ್ಭದಲ್ಲಿ, ಯಾರೇ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಹೇಳಿಕೆ ಕೊಡಬೇಕು. ಈ ದೇಶದ ಅಸ್ಮಿತೆ, ಈ ನೆಲದ ಅಸ್ಮಿತೆ ಅದು ಸಂವಿಧಾನ. ಆ ಸಂವಿಧಾನ ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತ. ಆ ಮೂಲಕವಾಗಿ ತಾವೆಲ್ಲರೂ ಸಹ ಜಾಗೃತರಾಗಬೇಕು, ಶಿಕ್ಷಣವಂತರಾಗಬೇಕು. ಇಷ್ಟೇಳಿ ನಿಮ್ಮೆಲ್ಲರಿಗೂ ಸಹ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಮನು ಅಂತೇಳಿ, ನಮ್ಮೂರು ಮಳಲ್ಲಿ. ನಾನು BEd ಮುಗಿಸ್ಕೊಂಡು ಅತಿಥಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಜೈ ಭೀಮ್.
ನನ್ನ ಆರಾಧ್ಯ ದೇವೆ ಎಂದೇ ನಂಬಿರುವಂತಹ ಬುದ್ಧ ಬಸವ ಬಾಬಾ ಸಾಹೇಬರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಾಡಿನ ಇಲ್ಲಿ ಇಡೀ ನಮ್ಮ ಭಾರತ ದೇಶದ ಸಮಸ್ತ ಜನತೆಗೆ ಕೂಡ ನಾನು 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಿದ್ದೇನೆ. ಈ ಮೂಲಕ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸ್ತಾ ಈಗ ನಮ್ಮ ಊರು ಮಳಲಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನನಗೇನಪ್ಪ ಅಂತ ಹೇಳಿದ್ರೆ ಈ ಸತಿ ಅಂಬೇಡ್ಕರ್ ಜಯಂತಿ ಮಾಡ್ತಿರೋದು ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಯಾವ ನಮ್ಮ ದಲಿತ ವರ್ಗದವರು ಮಾತ್ರ, ಕೇವಲ ಒಂದು ಜನಾಂಗದವರು ಮಾತ್ರ ಸೀಮಿತವಾಗಿ ಈ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ವು. ಕೆಲವರು ಮಾತ್ರ ತಿಳಿದಂಥವ್ರು ಬುದ್ಧಿಜೀವಿಗಳು ಸಹಕಾರ ಮಾಡ್ತಿದ್ರು. ಆದರೆ ಈ ಸತಿ ಎಲ್ಲ ಜನಾಂಗದವರು ಕೂಡ, ಎಲ್ಲ ಸಮುದಾಯದವರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿ, ಎಲ್ಲರಿಗೂ ಸಹಕಾರವನ್ನು ನೀಡಿ ಹಿಂದೆ ನಿಂತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವು ಆಚರಣೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ ನೋಡ್ತಾ ಹೋದ್ರೆ ಇವತ್ತು ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಬದಲಾವಣೆ ಜಗದ ನಿಯಮ ಕಾಲಗತಿ ಅಂತ ಎಲ್ಲವೂ ಕೂಡ ಬದಲಾಗಲೇಬೇಕು ಅಂತಕ್ಕಂಥ ಮಾತು ಅಕ್ಷರಶಃ ಸತ್ಯವಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಇವತ್ತು ನಮ್ಮ ಊರಿನಲ್ಲೇ ಕೂಡ ಎಷ್ಟು ಬದಲಾವಣೆ ಆಗೋದನ್ನು ನಾನು ಕಾಣ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ. ಅವರು ಒಂದು ಜಾತಿಗೋಸ್ಕರ, ಒಂದು ಜನಾಂಗಕ್ಕೋಸ್ಕರ ಅವರು ಶ್ರಮಿಸಿಲ್ಲ. ಈ ದೇಶದಲ್ಲಿ ರೈತರಿಗೋಸ್ಕರ, ಭೂಮಿ ಇಲ್ಲದಂಥ ರೈತರಿಗೋಸ್ಕರ ಕಣ್ಣೀರಿಟ್ಟಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೆಣ್ಣು ಮಕ್ಕಳು ಈ ದೇಶದಲ್ಲಿ ಇರತಕ್ಕಂಥ ದೀನ ದಲಿತರಾಗಿರ್ಬೋದು, ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಸೀಮಿತವಾಗಿದ್ದಂಥ ಹೆಣ್ಣು ಮಕ್ಕಳನ್ನು ಇವತ್ತು ಈ ದೇಶದಲ್ಲಿ ಲಾಯರ್ ಆಗಿರ್ಬೋದು, ರಾಷ್ಟ್ರಪತಿ ದ್ರೌಪದಿ ಮುರುಘು ಕೂಡ ಇವತ್ತು ಆಗಿದ್ದಾರೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೋಸ್ಕರ ಕಣ್ಣೀರಿಟ್ಟಂಥ ವ್ಯಕ್ತಿ ಅದು ಯಾರಾದರೂ ಇದ್ರೆ ಅದು ನನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡ್ತಾ ಹೋದರೆ ಒಂದು ಜನಾಂಗ, ಒಂದು ಜಾತಿ, ಒಂದು ವರ್ಗದವರಿಗೆ ಸೀಮಿತವಾಗಿ ಮಾಡ್ತಾ ಇದ್ದಾರೆ. ಆದರೆ ಅಂಬೇಡ್ಕರ್ ಅವರು ಒಂದು ಜನಾಂಗ ಅಲ್ಲ, ಒಂದು ಜಾತಿ ಅಲ್ಲ, ಅವರು ಇಡೀ ಭಾರತದ ಸಂಕೇತ. ಇವತ್ತು ಒಂದು ದೇಶ ಅಲ್ಲ, ಬಾರಿ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಇರತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಾದ್ರೂ ಕೂಡ ಅವರು ಬೆಳೆದದ್ದು ರಾಷ್ಟ್ರವ್ಯಾಪ್ತಿಯಾಗಿ, ರಾಷ್ಟ್ರ ಬೇರೆ ಬೇರೆ ದೇಶಗಳೆಲ್ಲ ಅವ್ರನ್ನ ನೆನೆಸ್ತಾರ ಅಂದ್ರೆ ನಾವು ನೆನೆಸೋದು ಬಲು ಕೇವಲ ಬೆಳವಣಿಗೆ ಆದ್ರೂ ಕೂಡ ಇವತ್ತು ದೊಡ್ಡ ಸಾಗರೋಪಾದಿಯಲ್ಲಿ ಜನ ಸೇರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇದು. ಇದ್ರ ಮಾತ್ರ ಯಾಕೆ ಇಷ್ಟೊಂದು ಪ್ರಭುತ್ವಕ್ಕೆ ಬರ್ತನ್ನೋದಕ್ಕಿಂತ ಅವರು ಶಿಕ್ಷಣ ಪಡೆದಂತ ಒಂದು ಮೇರು ಪರ್ವತ. ಅವರು ಪ್ರಪಂಚದಲ್ಲಿರ್ತಕ್ಕಂತ ಎಲ್ಲ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಬುಕ್ಸ್ ಗಳನ್ನ ಓದಿದ್ರು ಕೂಡ ಆ ಬುಕ್ಸ್ ಅವ್ರನ್ನ ತೆಗೆದ್ರೆ ಒಂದು ದೊಡ್ಡ ಪುಸ್ತಕ. ಅಷ್ಟೊಂದು ವಿದ್ಯಾಭ್ಯಾಸ ಅವ್ರು ಕಲ್ತಿದ್ದಕ್ಕೋಸ್ಕರನೇ ಅವ್ರನ್ನ ಇಡೀ ಜಗತ್ತೇ ಅವ್ರ ಕಡೆಗೆ ತಿರುಗಿ ನೋಡುವಂತ ಒಂದು ಅವಕಾಶ ಸೃಷ್ಟಿ ಆಯ್ತು. ಈ ಸಂದರ್ಭದಲ್ಲಿ ಅವರ ಶಿಕ್ಷಣಕ್ಕೆ ಮಾತುಕೋಸ್ಕರನೇ ಅವರು ಶಿಕ್ಷಣಕ್ಕಂತ ಅರ್ಪಾಡಿದ ಅವ್ರು ಸುಮ್ಮನೆ ನೆಮ್ಮದಿ ಆಗಿರ್ಬೋದಾಗಿತ್ತು. ಅವರು ಈ ದೇಶದ, ಈ ಮಣ್ಣಿನ, ಈ ನೆಲದ ಪ್ರತಿಯೊಬ್ಬರ ಕಷ್ಟ ಸುಖಗಳಿಗೆ, ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ನಾನು ಶೋಷಣೆಗೆ ಒಳಗಾದ್ರೂ ಪರವಾಗಿಲ್ಲ, ಅವಮಾನ ಅನುಭವಿಸಿದ್ರು ಪರವಾಗಿಲ್ಲ, ಈ ದೇಶದ ಜನತೆಗೆ ಅವರ ವಿಮುಕ್ತಿಯೇ
ವಿಮುಕ್ತಿ ಕೊಡಬೇಕು, ಅವ್ರನ್ನ ಈ ಒಂದು ಅವಮಾನಗಳನ್ನ ಸಂಕೋಲಿಂದ ಒಳಸಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರು ಒಂದು ದೊಡ್ಡ ಸಂವಿಧಾನವನ್ನ ಗ್ರಂಥವನ್ನು ಬರೆದ್ರು. ಆ ಸಂವಿಧಾನದಲ್ಲಿ ಪ್ರತಿ ಹಂತ ಹಂತದಲ್ಲೂ ಕೂಡ ಪ್ರತಿಯೊಬ್ಬರ ಸಮಸ್ಯೆಗಳಿಗೂ ಪರಿಹಾರನ ದೊರಕಿಸಿಕೊಟ್ಟಿದ್ದಾರೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಇವತ್ತು ನಾನಿಲ್ಲಿ ನನ್ನ ಸ್ವಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಜೊತೆಗೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ನಿಂತು ಮಾತಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಹೆಚ್ಚಿನ ಜನಸಂಖ್ಯೆಯನ್ನು ನಾನು ಇನ್ನೂ ನಿರೀಕ್ಷೆ ಮಾಡಿದ್ದೆ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ವರ್ಗಕ್ಕೆ ಸೇರಿದವರು ಅಂತ ತಾವೆಲ್ಲ ಅಂದ್ಕೊಂಡಿದ್ದೀರಾ? ಯಾರಿಗೆ ಸಂಬಂಧಪಟ್ಟಂಥವ್ರು ಅಂತ ತಾವೆಲ್ಲ ಅಂದ್ಕೊಂಡಿದ್ದೀರಾ? ಈಗ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನೋಡಿದರೆ, ಇಲ್ಲಿ ಸೇರಿರ್ತಕ್ಕಂಥದ್ದನ್ನು ನೋಡಿದರೆ, ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥವರು ಅನ್ನೋ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಖಂಡಿತ ಇವತ್ತೇನಾದರೂ ನಾವು ಭಾರತದ ಸತ್ಪ್ರಜೆಗಳಾಗಿ ನಾವು ನಿಂತಿದ್ದೀವಿ ಅಂತಂದರೆ, ಸ್ವತಂತ್ರದಲ್ಲಿ ಸ್ವತಂತ್ರವಾಗಿರ್ತಕ್ಕಂತಹ ಬದುಕನ್ನು ಸಾಗಿಸ್ತಾ ಇದ್ದೀವಿ ಅಂತಂದರೆ, ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ, ದೇಶದ ಸಮಗ್ರತೆಗಾಗಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಅಂತಂದರೆ, ಅದಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಕಾರಣ ಯಾರು ಹೇಳ್ರೆ? ಅದನ್ನ ಜೋರಾಗಿ ಹೇಳ್ಬೇಕು. ಯಾರು? ಒಗ್ಗಟ್ಟಾಗಿ ಹೇಳ್ಬೇಕು. ಅಂಬೇಡ್ಕರ್. ಯಾರು? ಅಂಬೇಡ್ಕರ್ ಅವರು. ಖಂಡಿತ ಸ್ವತಂತ್ರ ಮತ್ತೆ ಸಂವಿಧಾನ ಇವೆರಡಕ್ಕಿಂತ ಪೂರ್ವದಲ್ಲಿ ಒಬ್ಬ ತಾಯಿ, ಒಬ್ಬ ಮಹಿಳೆ ಒಂದು ಕನಸು ಕಾಣ್ತಾ ಇದ್ಲು ಅಂತಂದ್ರೆ ಏನಂತ ಕನಸು ಕಾಣ್ತಾ ಇರ್ಬೋದು? ತಳವರ್ಗದ ಒಬ್ಬ ಮಹಿಳೆ, ಒಬ್ಬ ತಾಯಿ ಕನಸು ಕಾಣ್ತಾ ಇದ್ಲು ಅಂತಂದ್ರೆ ತನ್ನ ಮಗುವಿನ ಬಗ್ಗೆ ಯಾವ ಕನಸನ್ನ ಕಾಣ್ತಾ ಇರ್ಬೋದು ಅಂತ ತಾವೆಲ್ಲರೂ ಅನ್ಕೊಂಡಿದ್ದೀರಾ, ಇದುವರೆಗೂ ಕೇಳಿದಿರಾ, ಭಾವಿಸಿದ್ದೀರಾ? ಯಾರಿಗಾದ್ರೂ ನೆನಪಿದೆಯಾ? ಆಗೋದ್ಕಿಂತ ಮುಂಚೆ, ಸ್ವತಂತ್ರ ಬರೋದ್ಕಿಂತ ಮುಂಚಿನ ಕನಸೇ ಬೇರೆ ಆಗಿತ್ತು. ಏನಪ್ಪ ಕನಸಿತ್ತಪ್ಪ ಅಂದ್ರೆ, ತನ್ನ ಮಗು ತನ್ನ ಗಂಡನಂತ, ಅಂದ್ರೆ ತನ್ನ ತಂದೆಯ, ಆ ಮಗುವಿನ ತಂದೆಯಂತೆ ಬಿಸಿಲಿನಲ್ಲಿ, ಮಳೆಯಲ್ಲಿ, ಕಷ್ಟದಲ್ಲಿ ಬದುಕನ್ನ ಸಾಗಿಸೋದು ಬೇಡ, ಒಂದು ಸಣ್ಣ ಜೋಪಡಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಂದು ನೆಮ್ಮದಿಯ ಜೀವನವನ್ನ ಮಾಡಿದ್ರೆ ಸಾಕು ಅನ್ನೋ ಒಂದು ಕನಸನ್ನ ಮಾತ್ರ ಕಾಣ್ತಾ ಇದ್ದು. ಆದ್ರೆ ಇವತ್ತಿನ ದಿವಸ ಒಬ್ಬ ತಾಯಿ ಕನಸು ಕಾಣ್ತಾ ಇದ್ದಾಳೆ, ತನ್ನ ಗರ್ಭದಲ್ಲಿರ್ತಕ್ಕಂತಹ ಮಗುವನ್ನ ಮುಟ್ಟಿ ಕನಸು ಕಾಣ್ತಾ ಇದ್ದಾಳೆ. ಏನಂತ ಕಾಣ್ತಾ ಇದ್ದಾಳೆ? ನೀನೊಬ್ಬ ಸಾಧ್ಯವಾದ್ರೆ ಒಂದು ಶಾಲೆಯ ಮೇಸ್ ಆಗು, ಹೆಡ್ ಮೇಸ್ ಆಗು, ಒಬ್ಬ ಸಮಾಜದ ಸತ್ಪ್ರಜೆಯಾಗು, ಸಾಧ್ಯವಾದ್ರೆ ಒಬ್ಬ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಮೆಂಬರ್ ಆಗು, ಇನ್ನೂ ಸಾಧ್ಯವಾದ್ರೆ ನೀನೊಬ್ಬ MLA ಆಗೋ, MP ಆಗೋ, ಸಾಧ್ಯವಾದ್ರೆ ಮುಖ್ಯಮಂತ್ರಿ ಆಗೋ, ಇನ್ನೂ ಸಾಧ್ಯವಾದ್ರೆ ಪ್ರಧಾನಮಂತ್ರಿ ಆಗೋ, ಇನ್ನೂ ಸಾಧ್ಯವಾದ್ರೆ ದೇಶಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆ, ಇದೆಲ್ಲ ಕನಸು ಕಾಣ್ತಾ ಇದ್ದಾಳೆ. ಅಂದ್ರೆ ಇವತ್ತಿನ ದಿವಸ ಇದು ಸಾಧ್ಯವಾಗಿದ್ದು ಯಾವ್ದ್ರಿಂದ? ಸಂವಿಧಾನದಿಂದ. ಆ ಸಂವಿಧಾನದಿಂದ ಆಗಿದೆ ಅಂತಂದ್ರೆ, ಆ ಸಂವಿಧಾನವನ್ನ ನಮ್ಗೆಲ್ಲ ಕೊಟ್ಟಿರ್ತಕ್ಕಂಥವ್ರು, ಇಡೀ ದೇಶಕ್ಕೆ ಅರ್ಪಿಸ್ತಿರ್ತಕ್ಕಂಥವ್ರು ಯಾರು? ಅಂಬೇಡ್ಕರ್. ಆ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ಇವತ್ತು ಒಬ್ಬ ತಾಯಿ, ತಳವರ್ಗದ ಒಬ್ಬ ಮಹಿಳೆ ತನ್ನ ಮಗುವಿನ ಬಗ್ಗೆ ಇಂಥ ಕನಸನ್ನ ಕಾಣೋದಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು. ಇವತ್ತಿನ ದಿವಸ ನಾವು ಅಂತಹ ಸಂವಿಧಾನವನ್ನ ನಮ್ಮ ದೇಶಕ್ಕಾಗಿ, ನಮಗಾಗಿ ನಾವೆಲ್ಲರೂ ಅರ್ಪಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಭವದ ಒಂದು ಕನಸು ಅಂತಂದ್ರೆ ತಪ್ಪಾಗಲಾರದು. ಬಲೋ ಭಾರತ್ ಮಾತಾಕಿ ಜಯಂತಿ ಮಾಡಿದ್ರೆ ತಗೊಂಡು ಊರು ತುಂಬಾ ಕೇಳಿಸ್ಬೇಕು, ಅವತ್ ಜಯಂತಿ ಮಾಡ್ತಿದ್ದಾರೆ ಗೊತ್ತಾಗುತ್ತೆ. ಬಲೋ ಭಾರತ್ ಮಾತಾಕಿ, ಬಲೋ ಭಾರತ್ ಮಾತಾಕಿ, ಬಲೋ ಭಾರತ್ ಮಾತಾಕಿ. ಇದು ಜಯಂತಿ ಮಾಡೋದು ಅಂದ್ರೆ, ಯಾಕೆ ಜಯಂತಿಗಳು ಮಾಡ್ತಾರೆ ಅಂತಂದ್ರೆ, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಆದರ್ಶ ನಮ್ಮ ಮಕ್ಳಿಗೆ ಬರ್ಲಿ ಅಂತೇಳಿ ಅದಕ್ಕೆ ಇಷ್ಟೆಲ್ಲ ಮಕ್ಳು ಕರ್ಕೊಂಡು ತೋರಿಸಿರೋದು. ಅಂಬೇಡ್ಕರ್ಗೂ ಗೊತ್ತಿರಲಿಲ್ಲ, ಅವ್ರು ಸಣ್ಣರಿದ್ದಾಗ ನಾನು ಇಷ್ಟೆಲ್ಲ ಬದಲಾವಣೆ ಮಾಡ್ತೀನಿ ನಮ್ಮ ದೇಶದಲ್ಲಿ ಅಂತೇಳಿ. ಅದಕ್ಕೆ ನಮ್ಮ ರೈತ ಸಂಘ ಕಟ್ಟಿದಂತ ನಂಜುಂಡ ಸ್ವಾಮಿ ಅವರು ಒಂದು ಮಾತೇಳ್ತಾರೆ, ಅಂಬೇಡ್ಕರ್ ಕಟ್ಟಿರೋ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಯಾವತ್ತು ಅರ್ಥ ಬರುತ್ತೆ ಅಂತಂದ್ರೆ, ಯಾವತ್ತು ಬಡವರ ಮೇಲೆ, ದೀನ ದಲಿತರ ಮೇಲೆ ದಪ್ಪಾಳಿಕೆ ಕಡಿಮೆ ಆಗುತ್ತೋ ಅವತ್ತು ಅದಕ್ಕೆ ಅರ್ಥ ಬರುತ್ತೆ.
ಅಲ್ಲಿವರೆಗೂ ಪ್ರಜಾಪ್ರಭುತ್ವಕ್ಕಾಗಲಿ ಸಂವಿಧಾನಕ್ಕಾಗಿ ಅರ್ಥ ಬರಲ್ಲ. ಆಗಿದೆಯಾ, ಕಡಿಮೆ ಆಗಿದೆಯಾ? ದಬ್ಬಳಿಕೆ ನಡೀತಾನೆ ಇದೆ. ಈ ರಾಜಕಾರಣ ಅನ್ನೋದು ಮನೆ ಮನೆ ಊರುಗಳಿಗೆ ಬಂದು ಸ್ವಲ್ಪ ಹಾಳು ಮಾಡಿಬಿಟ್ಟಿದೆ. ಯಾಕಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಆಗ್ಲಿ, ಯಾವುದೇ ಸಮಾಜ ಆಗ್ಲಿ, ಯಾವುದೇ ಒಂದು ಕುಟುಂಬ ಆಗ್ಲಿ, ಛಿದ್ರ ಛಿದ್ರ ಆಗಿದೆ ಅಂತಂದ್ರೆ ಆ ಕುಟುಂಬದಿಂದ ರಾಜ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ನಾವು ನಾವೇ ಕಿತ್ತಾಡ್ಕೊಂಡು ಬೇರೆ ಯಾರನ್ನೋ ರಾಜನ್ ಮಾಡ್ಬಿಡ್ತೀವಿ. ಏನಂತಂದ್ರೆ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಅಂತೇಳಿ. ನಮ್ ನಮ್ಮಲ್ಲೇ ಕಿತ್ತಾಡಿದಾಗ ನಾವ್ ಯಾರು ನಮ್ಮಲ್ಲಿ ರಾಜನ್ ಮಾಡಕ್ಕಾಗತ್ತ? ಸಾಧ್ಯನೇ ಇಲ್ಲ. ಸಮಾಜಕ್ಕೂ ಅಷ್ಟೇ, ದೇಶದಲ್ಲೂ ಅಷ್ಟೇ, ರಾಜ್ಯದಲ್ಲೂ ಅಷ್ಟೇ. ನಾವು ನಾವೇ ಕಿತ್ತಾಡ್ಕೊಂಡು ಬೇರೆ ಯಾರನ್ನೋ ರಾಜನ್ ಮಾಡ್ತೀವಿ. ನಾವು ಪ್ರಕೃತಿ ಮೂರು ನಿಯಮ ಹೇಳುತ್ತೆ. ಮೊದಲನೇ ನಿಯಮ ಏನಂತಂದ್ರೆ, ಯಾವುದೇ ಆಗ್ಲಿ, ಹೊಲದಲ್ಲೇ ಆಗ್ಲಿ, ಇವಾಗ ನಮ್ಮ ಹೊಲಗಳಾಗೆ ನಾವು ಒಳ್ಳೆ ಬೆಳೆ ಅದನ್ನ ಹಸನ್ ಮಾಡಿ ಬ್ಯಾಸೆ ಹೊಡೆದು ಎಳಸಿ ಸರಿಯಾಗಿ ಬಿತ್ತಿಲ್ಲ ಅಂತಂದ್ರೆ ಏನಾಗುತ್ತೆ? ಹೊಲ ಏನ್ ಬೆಳೆಯುತ್ತೆ? ಅದರಲ್ಲಿ ಏನ್ ಬೆಳೆಯುತ್ತೆ? ಅದ್ರಾಗೆ ಕೆಲ್ಸಕ್ಕೆ ಬರದೇ ಇರೋ ಗಿಡಗಳು ಬೆಳೀತಾವೆ. ಹಂಗೆ ನಮ್ಮ ಮಕ್ಕಳ ಮನಸ್ಸಲ್ಲಿ ನಾವು ಸಕಾರಾತ್ಮಕವಾದ ಒಳ್ಳೆ ವಿಚಾರಗಳನ್ನು ಬಿತ್ತಿಲ್ಲ ಅಂತಂದ್ರೆ ಕೆಟ್ಟ ಕೆಟ್ಟ ಗಿಡಗಳು ಬೆಳಕಂತ. ಇದು ಮೊದಲನೇ ನಿಯಮ ಪ್ರಕೃತಿ. ಇದು ನೆಲ ಆದ್ರೂ ಅಷ್ಟೇ, ನಮ್ಮ ಮಕ್ಕಳು ಮನಸ್ಸುಗಳು ಆದ್ರೂ ಅಷ್ಟೇ. ಮಕ್ಕಳಿಗೆ ಆದಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿ, ಒಳ್ಳೆ ವಿಚಾರಗಳನ್ನ ಕಲಿಸಿ, ಕೆಟ್ಟ ಸೀರಿಯಲ್ ನೋಡೋದು ಬಿಡಿಸಿ. ಫಸ್ಟ್ ಮನೆಗಳಲ್ಲಿ ತಾಯಂದ್ರು ನೋಡ್ತಾರೆ, ಜೊತೆ ಮಕ್ಕಳು ಕುತ್ಕೊಂಡು ನೋಡ್ತಾರೆ. ಯಾವ ಟೈಮ್ಗೆ ಯಾವ ಸೀರಿಯಲ್ ಬರುತ್ತೆ ನನ್ನ ಮಗಳು ಹೇಳ್ತಾಳೆ. ನಿಜವಾಗ್ಲು ಅಪ್ಪ 8 ಗಂಟೆ ಲಚ್ಚೆ ಬರುತ್ತೆ ಅಂತ ಹೇಳ್ತಾಳೆ. ಇದನ್ನ ಅಭ್ಯಾಸಗಳನ್ನ ಸ್ವಲ್ಪ ತಪ್ಪಿಸ್ಬೇಕು. ಯಾಕಂದ್ರೆ ಇದನ್ನೆಲ್ಲ ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಿದ್ದೀನಿ. ಪ್ರಕೃತಿ ಎರಡನೇ ನಿಯಮ ಏನಂತಂದ್ರೆ, ಯಾರಲ್ಲಿ ಏನಿರುತ್ತೋ ಪ್ರಕೃತಿ ನಿಯಮ ಅದು, ಯಾರಲ್ಲಿ ಏನಿರುತ್ತೋ ಅದನ್ನ ಹಂಚುತ್ತೀವಿ ನಾವು. ಅಂಬೇಡ್ಕರ್ ಏನ್ ಹಂಚೋದ್ರು ಹೇಳ್ರಿ ನಮ್ಗೆ? ಇಡೀ ದೇಶಕ್ಕೆ ಸಂವಿಧಾನವನ್ನ ಬರ್ಕೊಟ್ಟೋದ್ರು. ಯಾಕಂದ್ರೆ ಅವರಲ್ಲ ಜ್ಞಾನ ಇತ್ತು. ಆ ಜ್ಞಾನ ಇದ್ದಿದ್ದಕ್ಕೆ ಜ್ಞಾನ ಹಂಚಿದ್ರು. ಅಜ್ಞಾನ ಇರೋನು ಏನ್ ಮಾಡ್ತಾನೆ? ಅಜ್ಞಾನ ಹಂಚ್ತಾನೆ. ಸುಖ ಇರೋನು ಸುಖ ಹಂಚ್ತಾನೆ. ಕೆಟ್ಟ ಬುದ್ಧಿ ಇರೋನು ಕೆಟ್ಟದ್ನೇ ಹಂಚ್ತಾನೆ. ಒಳ್ಳೆ ಜ್ಞಾನ ಇರೋನು ಒಳ್ಳೇನ ಹಂಚ್ತಾನೆ. ಇದು ಪ್ರಕೃತಿ ಎರಡನೇ ನಿಯಮ. ಪ್ರಕೃತಿ ಮೂರನೇ ನಿಯಮ ಏನಂತಂದ್ರೆ, ಜೀವನ ಏನ್ ಕಲಿಸುತ್ತೆ, ಕಲಿಬೇಕು ಅಂತಂದ್ರೆ ನಮ್ಮಲ್ಲಿ ಏನ್ ಬರುತ್ತೋ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿಯನ್ನ ಕಲ್ತ್ಕೋಬೇಕು ನಾವು. ಫಸ್ಟ್ ತಿಂದಿದ್ದು ಊಟ ಜೀರ್ಣ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಸಿಕ್ಕಾಪಟ್ಟೆ ಕಾಯಿಲೆಗಳು ಬರ್ತವೆ. ತಿಂದಿದ್ದು ಸರಿಯಾಗಿ ಜೀರ್ಣ ಆಗಿ ಬೆಳಿಗ್ಗೆ ಮೋಷನ್ ಆಗಿಲ್ಲ ಅಂದ್ರೆ ಬರಬಾರದ ಕಾಯಿಲೆಗಳೇ ಬರ್ತವೆ. ಅದನ್ನ ಕಲ್ತ್ಕೋಬೇಕು ನಾವೆಲ್ಲರೂ. ಯಾವುದೋ ಒಬ್ಬ ನಮ್ಮನ್ನ ತುಂಬಾ ಹೊಗಳಿಬಿಟ್ರು, ನೀನ್ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತ ಪ್ರಶಂಸೆ ನಮ್ಮಲ್ಲೇ ಇಟ್ಕೊಂಡ್ರೆ ಅಹಂಕಾರ ಅನ್ನೋದು ಆಕಾಶಕ್ಕೆ ಹೋಗ್ಬಿಡುತ್ತೆ. ಅದನ್ನ ಕರೆಸ್ಕೊಳ್ಳೋದು ಕಲಿಬೇಕು. ಯಾರೋ ಬೈದ್ರು ನನಗೆ ಅಂತ ಅದ ನಿಂದನೆ ಇಟ್ಕೊಂಡ್ರೆ ಶತ್ರುತ್ವ ಬೆಳೆಯುತ್ತೆ. ಬೈದ್ಬಿಟ್ರು ನನಗೆ ಹಿಂಗೆ ಯಾಕ ಬೈತಿ ಹಿಂಗೆ ಅಂತ ನಾನು ಅದನ್ನ ಮನಸ್ಸಿಗೆ ಇಟ್ಕೊಂಡ್ಬಿಟ್ರೆ ದ್ವೇಷ ಬೆಳೆದ್ಬಿಡುತ್ತೆ. ಅದು ಜೀವನದಲ್ಲಿ ಕರಗಿಸ್ಕೋಬೇಕು. ಅದನ್ನ ಮರೆಯೋದು ಕಲಿಬೇಕು ನಾವು. ಅಲ್ವಾ, ಆಸೆಗಳು ಜಾಸ್ತಿ ಆದಾಗ ದುಃಖ ಜಾಸ್ತಿ ಆಗುತ್ತಂತ. ಆಸೆಗಳನ್ನ ಕರಗಿಸ್ಕೊಳ್ಳೋದು ಕಲಿಬೇಕು. ಇದು ಪ್ರಕೃತಿ ಮೂರು ನಿಯಮಗಳು. ಗೊತ್ತಾಯ್ತಾ ಮಕ್ಕಳಿಗೆ? ಇದು ನಿಮ್ಮ ಧ್ವನಿ.